ಮುಂದಿನ ಲೋಕಸಭಾ ಚುನಾವಣಾ ದಿನಾಂಕ ಯಾವ ಕ್ಷಣದಲ್ಲಿ ಬೇಕಾದರೂ ಘೋಷಣೆ ಆಗ್ಬೋದು ಕಾಂಗ್ರೆಸ್ ಇವತ್ತು ಎರಡನೇ ಪಟ್ಟಿ ಬಿಡುಗಡೆಗೆ ಸಭೆ ನಡೆಸ್ತಾ ಇದೆ ಮಧ್ಯ ಬೆಂಗಳೂರು ಸೆಂಟ್ರಲ್ ಟಿಕೆಟ್ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಸಾಧು ಕೋಕಿಲ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಬೆಂಗಳೂರು ಇಂದ ಸಾಧು ಕೋಕಿಲರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಆಕಾಂಕ್ಷಿ ನಾನಲ್ಲ ನಮ್ಮ ನಾವೊಬ್ಬ ಕ್ರಿಶ್ಚಿಯನ್ ಸಮುದಾಯ ಅಂದರೆ ಹಿಂದುಳಿದ ಪಂಗಡಕ್ಕೆ ಸೇರಿದವನಾಗಿರೋದ್ರಿಂದ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಇದನ್ನು ಶುರು ಮಾಡಿದರೆ ನೀವು ಕ್ರಿಶ್ಚಿಯನ್ ಒಬ್ಬ ಲೀಡ್ರ್ ಲೀಡ್ರ್ ಆಗಬೇಕು ಬರಬೇಕು ಅಂತ ಆದರೆ ನಾನೊಬ್ಬ ಕಲಾವಿದನಾಗಿ ನಾನು ಯಾವ ಪಕ್ಷಕ್ಕೂ ಸೇರೋದನ್ನೆಲ್ಲ ಹೇಳ್ಬೇಕು ಅಂದ್ರೆ ಯಾವ ಧರ್ಮಕ್ಕೂ ಸೇರೋದನ್ನಲ್ಲ ನಾನೊಬ್ಬ ಕಲಾವಿದ ಸೊ ಎಲ್ರಿಗೂ ಸೇರಬೇಕಾಗಿದೆ ಎಲ್ಲ ಸಮುದಾಯಕ್ಕೂ ನಾನು ಸೇರಬೇಕಾಗಿರೋನು ಅದರಿಂದಾಗಿ ಏನ ನಮ್ಮ ಪಕ್ಷ ಏನು ನಿರ್ಣಯ ಮಾಡಿರುತ್ತೆ ಅದ್ರ ಪ್ರಕಾರ ಆಗುತ್ತೆ ಈಗ ಏನಾದ್ರು ಪಕ್ಷದ ವೇದಿಕೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿದಿರಾ ನನಗೂ ನನ್ನ ಸಮುದಾಯ ಟಿಕೆಟ್ ಕೇಳ್ತಾ ಇದೆ ನಾನು ಕೂಡ ಆಸಕ್ತಿ ಇದ್ದೀನಿ ಬೆಂಗಳೂರು ಸೆಂಟ್ರಲ್ ಇಂದ ಸ್ಪರ್ಧೆ ಮಾಡಕ್ಕೆ ಅಂತ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿದೀರ ಪಕ್ಷದ ವೇದಿಕೆಯಲ್ಲಿ ನಮ್ಮ ಅಂದ್ರೆ ಈ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಎಲ್ಲರೂ ಕೇಳಿದಾರೆ ಕೂಡ ಹೇಳಿದಾರೆ ಕೂಡ ನಾನು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಆದರೆ ನಮ್ಗೆ ಪಕ್ಷದಲ್ಲಿ ದೊಡ್ಡವರು ಅಂತ ಏನಿದ್ದಾರೆ ಅವರು ಅದನ್ನ ಡಿಸೈಡ್ ಮಾಡ್ತಾರೆ ಎಲ್ಲಿ ಏನೇನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಯಾಕೆಂದರೆ ನಾನು ಈಗ ಇನ್ನೂ ಒಂದು ಸ್ಟೆಪ್ ಇಟ್ಟಿದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ತನಕ ಹೊರಗಡೆ ಇದ್ಕೊಂಡೇ ನಾನು ಕೆಲಸ ಮಾಡ್ತಿದ್ದೆ ಈಗ ನನ್ನ ಅಕಮ ಅಕಾಡೆಮಿ ಚೇರ್ಮನ್ ಮಾಡಿದ್ದಾರೆ ಒಂದು ಸ್ಟೆಪ್ ನನಗೆ ಮುಂದೆ ಕಾಂಗ್ರೆಸ್ ಪಕ್ಷದೊಳಗೆ ಇಟ್ಕೊಂಡಿದ್ದಾರೆ ಸೊ ಮುಂದೆ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಮಾಡ್ತೀನಿ ಒಂದು ವೇಳೆ ಟಿಕೆಟ್ ಏನಾದ್ರು ಕೊಡಲಿಲ್ಲ ಅಂತಂದ್ರೆ ಯಾವುದೇ ರೀತಿ ಅಸಮಾಧಾನ ಆ ಥರ ಏನಿಲ್ಲ ನಾನು ಟಿಕೆಟ್ ಕೇಳೇ ಇಲ್ವಲ್ಲ ಬ್ರದರ್ ಸಮುದ್ರ ನೀವು ಪಕ್ಷದ ಚರ್ಚೆ ಆಗಿದೆ ನಿಮ್ ಸಮುದಾಯ ಕೇಳ್ತಾ ಇದೆ ನೀವು ಕೇಳೋದ್ ಬೇರೆ ನಿಮ್ ಸಮುದಾಯ ಕೇಳೋದ್ ಬೇರೆ ಅಲ್ಲ ಎರಡೂ ನಿಮ್ ಸಮುದಾಯಕ್ಕೆ ಆಗ್ಬೇಕು ಅಂತ ಒಂದ್ ವೇಳೆ ಟಿಕೆಟ್ ಕೊಡಕ್ ಆಗ್ಲಿ ಅಂದ್ರೆ ನಿಮ್ ಸಮುದಾಯ ಏನಾದ್ರು ಅಸಮಾಧಾನಗೊಳ್ಳುತ್ತಾ ಈ ಇಲ್ಲ ಅನ್ಸುತ್ತೆ ಯಾಕೆಂದ್ರೆ ಕ್ರಿಶ್ಚನ್ರು ಇರೋದೇ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅವ್ರು ನೀವೇನು ಕತ್ತಿರದ ಆಚೆ ದಬ್ಬಸ್ ಕೂಡ ಅವ್ರು ಕಾಂಗ್ರೆಸ್ನ ಬಿಟ್ಟು ಹೊರಗಡೆ ಹೋಗೋದಿಲ್ಲ ಆದರೂ ಯಾರು ಕೊಟ್ಟರು ಕೂಡ ಕ್ರಿಶ್ಚಿಯನ್ರು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಒಂದು ವೇಳೆ ಟಿಕೆಟ್ ಸಿಕ್ಕಿದ್ರೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಗೆಲ್ಲೋ ವಿಶ್ವಾಸ ಅದು ಬಿಜೆಪಿಯ ಭದ್ರಕೋಟೆ ಪಿ ಸಿ ಮೋಹನ್ ಸತತವಾಗಿ ಗೆಲ್ತಾ ಬರ್ತಾ ಇದ್ದಾರೆ ಸರ್ ಸೆಂಟ್ರಲ್ ಹಿಡಿದು ಶಿವಾಜನಗರದಿಂದ ಹಿಡಿದು ಚಾಮರಾಜಪೇಟೆಯವರೆಗೂ ಇಲ್ಲಿ ಇರೋದೇ ಅಲ್ಪಸಂಖ್ಯಾತರು ಅವರೇ ಅದನ್ನ ಮಾಡಬೇಕು ಯಾಕೆಂದ್ರೆ ಕ್ರಿಶ್ಚಿಯನ್ರಾಗ್ಬೋದು ಆಗ್ಬೋದು ಬೇರೆ ಬಡವರಾಗ್ಬೋದು ದಲಿತರಾಗ್ಬೋದು ಬೇರೆ ಏನು ಪಂಗಡದವರು ಇದ್ದಾರೆ ಇದೇ ಸೆಂಟ್ರಲ್ಲು ಮುಸ್ಲಿಮ್ಸ್ ಆಗ್ಬೋದು ಅದರ ಜಾಸ್ತಿ ಇಲ್ಲಿ ಕಾಂಗ್ರೆಸ್ ಯಾರೇ ನಿಂತ್ಕೊಂಡ್ರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದಿಷ್ಟು ಕಲಾವಿದ ಸಾಧು ಕೋಕಿಲ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಸಂಜಯ್ ವಿಸ್ತಾರ ನ್ಯೂಸ್ ಬೆಂಗಳೂರು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ